नमस्कार। प्रथमवागी देवी कुलदेवता श्री मालसा नारायणी मातेगे नमस्करिस्तेने। भक्तियिंदा गुरुगळिगे वंदिसि हिरियरन्नु स्मरिसि देवी दुर्गा मातेय प्रवचन प्रारंभिसुत्तेने। नमोस्तुते नमोस्तुते दुर्गा माता नमोस्तुते नवदुर्गे नमोस्तुते जगन्माता नमोस्तुते 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 दुर्गा माता नमोस्तुते। आश्वीज मासदल्ली बरुव नवरात्रेय पर्व कालदल्ली नव दिनगळल्ली देवी दुर्गा मातेयन्नु नगारी ताळ वाद्य संगीत ಗಾಯನ ಭಜನೆ ಸ್ತುತಿ ಮಂತ್ರಗಳಿಂದ ಪೂಜಿಸಿ ಆರಾಧಿಸಬೇಕು। ಲೋಕ ಕಲ್ಯಾಣಕ್ಕಾಗಿ ದುಷ್ಟ ಸಂಹಾರಕ್ಕಾಗಿ ಭಕ್ತರ ರಕ್ಷಣೆಗೆ ಆದಿಶಕ್ತಿ ದುರ್ಗಾದೇವಿ 9 ವಿಧಗಳಲ್ಲಿ ಪ್ರಕಟಗೊಳ್ಳುತ್ತಾಳೆ। ನಾವೆಲ್ಲರೂ ಮಾತೆಯನ್ನು ಪೂಜಿಸಿ ಭಜಿಸಿ ಅಲಂಕರಿಸಿ ದುರ್ಗಾ ಮಾತೆಯನ್ನು ಕುಂಕುಮಾರ್ಚನೆ ದೀಪಾರಾಧನೆ ಇಂದ ಪ್ರಸನ್ನಗೊಳಿಸಿ ಮಾತೆಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗೋಣ। ಜೈ ದುರ್ಗಾ ಮಾತ। ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ। ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ। ನವರಾತ್ರಿಯ ದ್ವಿತೀಯ ದಿನ ಬಿದಿಗೆ ದುರ್ಗಾ ಮಾತೆಯು ಎರಡನೆಯ ಸ್ವರೂಪ ದೇವಿ ಬ್ರಹ್ಮಚಾರಿಣಿ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ। ಬ್ರಹ್ಮ ತೇಜಸ್ಸು ಬ್ರಹ್ಮಶಕ್ತಿ ತಪಸ್ಸಿನ ಶಕ್ತಿಯ ರೂಪವೇ ಬ್ರಹ್ಮಾಣಿ। ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿನ ಕಾರಣ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು। ತಪಶ್ಚಾರಿಣಿ ಎಂದು ಹೇಳುತ್ತಾರೆ। ಹೂಗಳು ಧರಿಸಿದ ಬಲಗೈಯಲ್ಲಿ ಜಪ ಮಾಡಿ ಎಡಗೈಯಲ್ಲಿ ಕಮಂಡಲ ಶ್ವೇತ ವಸ್ತ್ರ ಧರಿಸಿದ ಯುವತಿ ಕನ್ಯಾಕುಮಾರಿ ನಾರದರ ಉಪದೇಶದಿಂದ ತಪಸ್ಸು ಮಾಡುತ್ತಾಳೆ। ಯುವತಿ ಎಂದರೆ ಕನ್ಯಾ, ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಕನ್ಯಾ। ನಾರದರ ಉಪದೇಶದಂತೆ ಅವಳು ತಪಸ್ಸು ಮಾಡುತ್ತಾಳೆ। ಬ್ರಹ್ಮಚಾರಿಣಿ ಎಂಬ ಹೆಸರು ಬಂತು। ದುರ್ಗಾದೇವಿ ಶಾಸ್ತ್ರಗಳಲ್ಲಿ ಹೇಳಿದ ಪ್ರಕಾರ ಪರ್ವತರಾಜನ ಮಗಳು ಪಾರ್ವತಿ ರೂಪ ಹೆಸರು ಬಂದು ಜನಿಸಿದಳು। ಶಿವನೇ ಪತಿಯಾಗಬೇಕೆಂದು ಕೇವಲ ಹಣ್ಣುಗಳನ್ನು ತಿನ್ನುತ್ತಾ 1000 ವರ್ಷ ಎಲೆಗಳನ್ನು ಸೇವಿಸುತ್ತಾ 100 ವರ್ಷ ಎಲೆಗಳನ್ನು ತಿನ್ನುವುದನ್ನು ಬಿಟ್ಟಾಗ ಅಪರ್ಣಾ ಎಂಬ ಹೆಸರು ಬಂತು। ಬಿಲ್ವಪತ್ರೆಯನ್ನು 3000 ವರ್ಷ ಕೊನೆಗೆ ಉಸಿರಾಡುತ್ತಾ ಮಾಡುವ ತಪಸ್ಸಿನಿಂದ ಶಿವ ಪ್ರಸನ್ನನಾಗಿ ಮಹಾದೇವನನ್ನು ವರನಾಗಿ ಪತಿಯಾಗಿ ಪಡೆದಳು। ಮಂಗಳ ಗ್ರಹದ ಅಧಿಪತಿ ದೇವಿ ಬ್ರಹ್ಮಚಾರಿಣಿ। ಜಾತಕದಲ್ಲಿ ಕುಜದೋಷ ಕಾಣಿಸಿದಾಗ ಕುಜದೋಷವಿದ್ದವರು ದುರ್ಗಾ ಮಾತೆಯನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಮಲ್ಲಿಗೆ ಹೂಗಳು ದೇವಿಗೆ ಬ್ರಹ್ಮಚಾರಿಣಿಗೆ ಪ್ರೀತಿ ಮಲ್ಲಿಗೆ ಬಿಳಿ ಹೂಗಳು ಮಲ್ಲಿಗೆ ಹೂಗಳಿಂದ 108 ಅಷ್ಟಕ 16 ವಿಧದಲ್ಲಿ ಅರ್ಪಣೆ ಮಾಡಬೇಕು। ಪ್ರಸನ್ನಗೊಳಿಸಬೇಕು ದೇವಿಯನ್ನು। ಯೋಗ ಧ್ಯಾನ ಶಾಂತಿ ತ್ಯಾಗ ಸಹನೆಯ ಮೂರ್ತಿಯೇ ದೇವಿ ಬ್ರಹ್ಮಚಾರಿಣಿ। ದುರ್ಗಾ ಮಾತೆಯು ದೇವಿ ಬ್ರಹ್ಮಚಾರಿಣಿ ರೂಪದಲ್ಲಿರುವಾಗ ನಂಬಿದ ಭಕ್ತರಿಗೆ ಸಕಲ ಐಶ್ವರ್ಯಗಳನ್ನು ದಯಪಾಲಿಸುತ್ತಾಳೆ। ದುಷ್ಟಶಕ್ತಿಯನ್ನು ದೂರ ಮಾಡಿ ಸದಾಕಾಲ ನಮ್ಮನ್ನು ರಕ್ಷಿಸಿ ಕಾಪಾಡುತ್ತಾಳೆ। ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿದ್ಧಿ। ಮಕ್ಕಳಿಗೂ ಹಾಗೆ, ತುಂಬ ಪ್ರಯತ್ನ ಪಟ್ಟರೆ ಮಾತ್ರ ಅವರು ಮುಂದೆ ಬರಬಹುದು, ರ್ಯಾಂಕ್ ಎಲ್ಲ ಬರೋದು ಹಾಗೆಲ್ಲ। ಯಾವಾಗಲೂ ಓದ್ತಾ ಇರಬೇಕು, ಅದರಲ್ಲಿ ನಾವು ಮನಸ್ಸನ್ನು ಶಾಂತ ರೀತಿಯಲ್ಲಿ ಇಟ್ಟು ಶಾಂತ ರೀತಿಯಲ್ಲಿ ಯಾವುದೇ ವಿಚಾರವನ್ನು ಬೇರೆ ಥರದೇ ಓದಬೇಕು, ಆಗ ಯಶಸ್ಸು।
ಹಾಗೆ ಕಠಿಣ ಪರಿಶ್ರಮ ಪಟ್ಟರೆ ಯಶಸ್ಸು ಸಿದ್ಧಿ ವಿಜಯ ಪ್ರಾಪ್ತವಾಗುತ್ತದೆ ಎಂಬ ಸಂದೇಶ ನೀಡುವವಳು ದೇವಿ ಬ್ರಹ್ಮಚಾರಿಣಿ. ಆದ್ದರಿಂದ ನಾವು ಬ್ರಹ್ಮಚಾರಿಣಿಯನ್ನು ಪೂಜಿಸಿದರೆ ನಮಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ. ನಾವು ಯಾವ ಕಾರ್ಯ ಪ್ರಾರಂಭಿಸುವಾಗ ದೇವಿಯನ್ನು ಆರಾಧಿಸಬೇಕು. ಮಾತೆ ಮಾತೆಯನ್ನು ಆರಾಧಿಸಿದರೆ, ದೇವಿಯನ್ನು ಆರಾಧಿಸಿದರೆ, ದುರ್ಗಾ ಮಾತೆಯನ್ನು ಪ್ರಸನ್ನಗೊಳಿಸಿದರೆ ಖಂಡಿತಕ್ಕೂ ನಮಗೆ ಯಶಸ್ಸು ಸಿದ್ಧಿ ಖಂಡಿತ. ನಾವೆಲ್ಲರೂ ಶ್ರದ್ಧಾ ಭಕ್ತಿ ವಿನಯ ಪ್ರೇಮದಿಂದ ದೇವಿಯನ್ನು ಪ್ರಾರ್ಥಿಸಿ ನಮಸ್ಕರಿಸಿ ಧನ್ಯರಾಗೋಣ. ಇಂದಿನ ದುರ್ಗಾ ಮಾತೆಯ ಅವತಾರ ದೇವಿ ಬ್ರಹ್ಮಚಾರಿಣಿಯ ಪ್ರವಚನ. ನಾನು ಈಗ ಹೇಳುತ್ತಾ ಇದ್ದೇನೆ, ಪ್ರವಚನ ಕೇಳಿದವರಿಗೆ, ನೋಡಿದವರಿಗೆ, ಸಮಸ್ತ ಬಾಂಧವರಿಗೆ ದೇವಿಯು ಮಾತೆಯ ಸಂಪೂರ್ಣ ಅನುಗ್ರಹ ಪ್ರಾಪ್ತವಾಗುತ್ತದೆ ಎಂದು ನಾನು ದೇವಿಯ ಮಾತೆಯ ಚರಣ ಸ್ಪರ್ಶಿಸಿ ಬೇಡಿಕೊಳ್ಳುತ್ತೇನೆ. ಜೈ ದುರ್ಗಾ ಮಾತಾ, ಜೈ ಮಹಾಲಸ ಮಾತಾ. ದೇವಿಯನ್ನು ಮಾತೆಯನ್ನು ವರ್ಣಿಸಲು ಸಾಮಾನ್ಯ ಮನುಷ್ಯರಿಗೆ ಇಷ್ಟರವರೆಗೆ ಸಾಧ್ಯವಾಗಿಲ್ಲ. ಅಂತಹ ಮಹಾಶಕ್ತಿ ಆದಿಶಕ್ತಿ ದೇವಿಯು ನವರಾತ್ರಿಯಲ್ಲಿ ಪ್ರಕಟಗೊಂಡು ಎಲ್ಲರಿಗೂ, ನಂಬಿದ ಭಕ್ತರೆಲ್ಲರಿಗೂ ಸಮಸ್ತ ಐಶ್ವರ್ಯವನ್ನು ಕೊಡುವವಳು ದುರ್ಗೆ. ವಿವಿಧ ರೂಪಗಳಲ್ಲಿ ಬರುತ್ತಾಳೆ, ಎಲ್ಲರನ್ನೂ ಕಾಪಾಡುತ್ತಾಳೆ, ರಕ್ಷಿಸುತ್ತಾಳೆ. ಆದ್ದರಿಂದ ಎಲ್ಲರೂ ನಾವು ದುರ್ಗೆಯನ್ನು ಆರಾಧಿಸಬೇಕು ಎಂಬ ನನ್ನ ನಂಬಿಕೆ. ಇದು ಸತ್ಯ, ನುಡಿ ಸತ್ಯ, ಮಾತು ಸತ್ಯ. ಆದ್ದರಿಂದ ದೇವಿಯನ್ನು ಆರಾಧಿಸೋಣ. ದೇವಿಯ ಬಗ್ಗೆ ದುರ್ಗಾ ರಾಗದಲ್ಲಿ ಚಿಕ್ಕದೊಂದು ಹಾಡನ್ನು, ಭಜನೆಯನ್ನು ಹೇಳುತ್ತೇನೆ. ಭಜನೆ ಎಂದರೆ ಭಜಿಸುವುದು, ದೇವರನ್ನು ಹೊಗಳೋದು, ಮಾತೆಯನ್ನು ಹೊಗಳೋದು. ಅದಕ್ಕೆ ಭಜಿಸುವುದು, ಹೊಗಳುವುದು ಹೇಳಿದೆ. ಯಾರಿಗಾದರೂ ಹೊಗಳಿದರೆ ಸಂತೋಷವಲ್ಲವೇ? ಮನುಷ್ಯರಿಗಾಗಲಿ ದೇವರಿಗಾಗಲಿ ಹೊಗಳಬೇಕು ಯಾವಾಗಲೂ. ಅವರಲ್ಲಿ ಇರುವ ಶಕ್ತಿಯನ್ನು ಯಾವ, ಈಗ ನಮಗೆ ಹಿರಿಯರು, ಮಹಾ ಋಷಿಗಳು, ಪೂರ್ವಜರು ನಮಗೆ ಹೇಳಿದ್ದಾರೆ, ವಿಘ್ನ ವಿನಾಯಕನನ್ನು ಪೂಜಿಸಬೇಕು. ವಿಘ್ನ ವಿನಾಯಕ ಹೇಳಿದೆ, ಅವನ ರೂಪ ಹೇಗಿರ್ತದೆ? ಆನೆಯ ತಲೆ, ಮನುಷ್ಯರ ದೇಹ. ಆದ್ದರಿಂದ ಕಲ್ಪನೆ ಗಣಪತಿ ಹೀಗೆ. ಲಕ್ಷ್ಮೀ ಕಮಲ ಹೂವದಲ್ಲಿ ಇರುವಳು ಲಕ್ಷ್ಮಿ, ಸರಸ್ವತಿ ವಿದ್ಯಾ ಸರಸ್ವತಿ ವೀಣೆ ಇಟ್ಕೊಂಡಳು. ಹೀಗೆ ಪ್ರತಿಯೊಬ್ಬ ದೇವರಿಗೂ ಒಂದೊಂದು ಆಕಾರ, ಒಂದೊಂದು ರೂಪ ಕೊಟ್ಟು ನಮಗೆ ಭಜಿಸಲು ಹೇಳಿದ್ದಾರೆ. ಅದಕ್ಕೆ ಭಜನೆ ಅಂತ ಹೇಳೋದು. ನಾವು ಸಣ್ಣವರಿಂದಲೇ ಮಕ್ಕಳಿಗೆ ನಾವು ಹೇಳಿಕೊಡಬೇಕು. ಇನ್ನು ಮುಂದಿನ ಪೀಳಿಗೆಯವರಿಗೂ ದೇವರ ಬಗ್ಗೆ ನಂಬಿಕೆ ಬರುವಂತೆ ನಾವು ನಮ್ಮ ಹಬ್ಬಗಳನ್ನು, ಪ್ರತಿಯೊಂದು ಹಬ್ಬಗಳನ್ನು ನಾವು ಆಚರಿಸಬೇಕು. ನವರಾತ್ರಿಯಲ್ಲಿ ದೇವಿಯನ್ನು ಹೇಗೆ ಆಚರಿಸಬೇಕು ಎಂದು ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಪೂಜಿಸ್ತಾರೆ, ಹೇಳುತ್ತಾರೆ. ಅದನ್ನು ನಾವು, ಅದರಲ್ಲಿ ನಾವು ಭಾಗವಹಿಸಬೇಕು. ದೇವಸ್ಥಾನದಲ್ಲಿ ಭಾಗವಹಿಸಿ ದೇವಿಗೆ ದೇವಿಯ ಕೃಪೆಗೆ, ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕೆಂದು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಹೇಳಿಕೊಡಬೇಕು. ಆಗ ನಮ್ಮ ಸಂಸ್ಕಾರ ಕೊಟ್ಟರೆ ಇಡೀ ದೇಶ ಸುಭಿಕ್ಷೆಯಿಂದ ಇರುತ್ತದೆ. ಸುಭಿಕ್ಷೆಯಿಂದ ಹೇಳಿ ನನ್ನ ಅಭಿಪ್ರಾಯದಿಂದ ನಾನು ದೇವಿಯನ್ನು ಹೊಗಳುವ ಒಂದು ಚಿಕ್ಕದೊಂದು ಹಾಡನ್ನು ಹೇಳ್ತೇನೆ. ದುರ್ಗಾರಾಗದಲ್ಲೇ ನಾನು ರಚನೆ ಮಾಡಿದ್ದು, ದುರ್ಗೆಗೆ ಅರ್ಪಣೆ. ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ, ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ, ಬ್ರಹ್ಮರಾಂಬರಿ ದೇವಿ ಭುವನೇಶ್ವರಿ, ಬ್ರಹ್ಮರಾಂಬರಿ ದೇವಿ ಭುವನೇಶ್ವರಿ, ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ, ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ. ಭಜಿಸಿ ಪಾಡುವೆ ನಿನ್ನನೇ ದುರ್ಗಾ,
ಭಜಿಸಿ ಪಾಡುವೆ ನಿನ್ನನೇ ದುರ್ಗಾ ಬೇಡುವೆ ಸದಾ ನಿನ್ನಲಿ ದುರ್ಗಾ ಬೇಡುವೆ ಸದಾ ನಿನ್ನಲಿ ದುರ್ಗಾ ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ ದುಷ್ಟರ ಶಿಕ್ಷಿಸಿ ಇಷ್ಟರ ಸಲಹುವ ದುಷ್ಟರ ಶಿಕ್ಷಿಸಿ ಇಷ್ಟರ ಸಲಹುವ ಕಟೀಲು ಕ್ಷೇತ್ರದಿ ನಮ್ಮಮ್ಮ ದುರ್ಗಾ ಕಟೀಲು ಕ್ಷೇತ್ರದಿ ನಮ್ಮಮ್ಮ ದುರ್ಗಾ ಜಯ 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 ಶ್ರೀ ದುರ್ಗಾ ಪರ ಮೇಶ್ವರಿ ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹ ಪ್ರಾಪ್ತ ಅನುದಿನ ಅನುಗ್ರಹ ಪ್ರಾಪ್ತ ಅನುದಿನ ದುರ್ಗಾ ಮಾತೆಯ ದರುಶನ ದುರ್ಗಾ ಮಾತೆಯ ದರುಶನ ಅನುಗ್ರಹ ಪ್ರಾಪ್ತ ಅನುದಿನ ದುರ್ಗಾ ಮಾತೆಯ ದರುಶನ ಪಾವನವಾಯಿತು ಮಾನವ ಜನುಮ ಪಾವನವಾಯಿತು ಮಾನವ ಜನುಮ ತುಳಸಾ ಶರಣು ದುರ್ಗಾ ಚರಣ ತುಳಸಾ ಶರಣು ದುರ್ಗಾ ಚರಣ ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ ಜಯ 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 ಶ್ರೀ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದುರ್ಗಾ ಪರಮೇಶ್ವರಿ ದುರ್ಗಾ ಮಾತೆಯನ್ನು ಎಷ್ಟು ವಿಧದಲ್ಲಿ ನಾವು ಪೂಜಿಸಿದರೂ ಸಾಲದು, ನಮ್ಮಿಂದ ಕಷ್ಟವಾಗುತ್ತದೆ. ಯಾಕೆಂದರೆ ದೇವಿಯ ಆರಾಧನೆ ಮಾಡಲು ಅವಳು ಕಠಿಣ ತಪಸ್ಸನ್ನು ಮಾಡಿದ ದೇವಿ. ಆದ್ದರಿಂದ ನಾವು ಕೂಡ ಕಷ್ಟಪಟ್ಟು ಸಂಯಮದಿಂದ ಶ್ರದ್ಧೆಯಿಂದ ಗೌರವದಿಂದ ವಿನಯದಿಂದ ಅವಳನ್ನು ಪೂಜಿಸಿದರೆ ಖಂಡಿತ ನಮಗೆ ಸುಖ ಸಂತೋಷಗಳು, ಶಾಂತಿಗಳು, ಶಾಂತಿ ಸಮಾಧಾನಗಳು ಸಿಗುತ್ತವೆ ಎಂದು ನಾನು ಪ್ರಾರ್ಥಿಸುತ್ತೇನೆ. ದುರ್ಗಾದೇವಿಯ ಎರಡನೇ ಅವತಾರ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ನಮಗೆ ಏನು ಉಪದೇಶ ಕೊಡುತ್ತಾಳೆ? ಬ್ರಹ್ಮಚಾರಿಣಿಯನ್ನು ನಾವು ಹೇಗೆ ಪೂಜಿಸಬೇಕು? ಅವರವರ ಮನಸ್ಸಿಗೆ ತೋರಿದ ಹಾಗೆಯೇ ಪೂಜಿಸಬಹುದು, ಅದಕ್ಕೆ ಒಂದು ಕಟ್ಟುಪಾಡುಗಳಿಲ್ಲ. ನಮ್ಮ ಶ್ರದ್ಧೆ, ಭಕ್ತಿ, ಭಕ್ತರ ರಕ್ಷಣೆಗೆ ಅವಳು ಬಂದಿದ್ದಾಳೆ. ದೇವಿ ಪಾರ್ವತಿ ದುರ್ಗೆ ಕನ್ಯೆ ಅವಳು. ನಮಗೆ ಏನು ಬೇಕು ಎಂದು ನಾವು ದೇವರಲ್ಲಿ ಬೇಡಬೇಕು. ದೇವರಿಗೆ ಗೊತ್ತಿದೆ, ಆದರೆ ನಾವು ಬೇಡುವಾಗ ಚೆನ್ನಾಗಿ ಬೇಡಬೇಕು, ಸರಿಯಾಗಿ ಬೇಡಬೇಕು, ಪೂಜಿಸಬೇಕು, ಪ್ರಥಮವಾಗಿ ಪೂಜಿಸಬೇಕು, ಹೊಗಳಬೇಕು. ಈಗ ಪೂಜಿಸುವಾಗ 16 ವಿಧದಲ್ಲಿ ಪೂಜಿಸಬಹುದು, 12 ವಿಧದಲ್ಲಿ ಪೂಜಿಸಬಹುದು. ಅಷ್ಟಕ ಹೇಳ್ಬೋದು, ಸಹಸ್ರನಾಮ ಹೇಳ್ಬೋದು. ಲಲಿತಾ ಸಹಸ್ರನಾಮ ಇದೆ. ದೇವಿಯನ್ನು ದೇವಿಯನ್ನು ಹೊಗಳುವುದೇ, ಪೂಜಿಸುವುದೇ ಮುಖ್ಯ. ನಾವು ಕುಂಕುಮಾರ್ಚನೆ ಎಲ್ಲಿ ಅವಳನ್ನು ಪ್ರಸನ್ನಗೊಳಿಸಬಹುದು. ಹಾಗೆಯೇ ದೀಪಾರಾಧನೆ, ಲಕ್ಷ ದೀಪಗಳನ್ನು ಹಚ್ಚಿ ಪೂಜಿಸಬಹುದು. ಹಾಗೆಯೇ ಹಣ್ಣು, ಕಾಯಿ, ಫಲ ವಸ್ತುಗಳನ್ನು ಇಟ್ಟು ಪೂಜಿಸಬಹುದು. ಹಾಗೆಯೇ ದೀಪಾರಾಧನೆ, ಕುಂಕುಮಾರ್ಚನೆ
ಅದರಿಂದ ಪ್ರಸನ್ನಗೊಳಿಸಬಹುದು. ಪ್ರಸನ್ನಳಾಗುತ್ತಾಳೆ ದೇವಿ. ದೇವಿ ಮಾತೆಗೆ ಯಾವಾಗಲೂ ಹೂಗಳು, ಕುಂಕುಮ, ದೀಪ ಇಂದ ಪೂಜಿಸಿದರೆ ಯಶಸ್ಸು ನಮಗೆ ಸಿಗುವುದು. ದೇವರಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಸರ್ವಶಕ್ತ ಶಕ್ತಿ ರೂಪಿಣಿ ಆದಿಶಕ್ತಿ ದೇವಿಗೆ ನಮಗೆ ಏನು ಬೇಕು, ನಾವು ಹೇಗೆ ನಡೆಯುತ್ತೇವೆಂದು ಅವರಿಗೆ ಅವಳಿಗೆ ಗೊತ್ತಿದೆ. ದೇವಿಗೆ ಅಮ್ಮನಿಗೆ ಗೊತ್ತಿದೆ. ಮಕ್ಕಳು ಏನು ಮಾಡಿದರೂ ಅಮ್ಮನಿಗೆ ಗೊತ್ತಾಗುತ್ತಲ್ಲ. ಹಾಗೆ ನಮ್ಮಿಂದ ಕೆಲವು ತಪ್ಪುಗಳಾಗಿರ್ಬೋದು, ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೆಯೋ ಆಗಿದ್ದರೂ ಅಮ್ಮ ಕ್ಷಮೆ ಕೊಡುತ್ತಾಳೆ. ಕ್ಷಮಾದಾತ್ರಿ ಆಶ್ರಯದಾತ್ರಿ ವಿದ್ಯಾಮಾತೆ. ದೇವಿಯನ್ನು ಆರಾಧಿಸುವಾಗ ಹೇಳಬೇಕು, 1000 ಸಹಸ್ರ ನಾಮಗಳಿವೆ. ಅದನ್ನು ಪೂಜೆಯ ಸಮಯ ಹೇಳಿ ನಮಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿ ಮಾಡಿದರೂ ಅವಳು ತೃಪ್ತಳಾಗುತ್ತಾಳೆ ದೇವಿ. ದೇವಿ ಆಡಂಬರಗಳಿಗೆ ಮೆಚ್ಚುವುದಿಲ್ಲ, ಶ್ರದ್ಧಾ ಭಕ್ತಿಗೆ ಮೆಚ್ಚುವುದು. ಭಕ್ತರಿಗೆ ಭಕ್ತರು ಯಾವ ರೀತಿಯಿಂದಲೂ ಪೂಜಿಸಿದಳು ಅವಳು ಪ್ರಸನ್ನಳಾಗುತ್ತಾಳೆ. ದೇವಿಯು ಪ್ರಸನ್ನಳಾಗುತ್ತಾಳೆ. ದೇವಿಗೆ ಸಣ್ಣವರು, ದೊಡ್ಡವರು, ಶ್ರೀಮಂತರು, ಬಡವರು, ಮಕ್ಕಳು ಎಂಬ ಭೇದ ಭಾವವಿಲ್ಲ. ಹೃದಯಪೂರ್ವಕವಾಗಿ ಶಾಂತ ರೀತಿಯಲ್ಲಿ ದೇವಿಯನ್ನು ಪೂಜಿಸಬೇಕು. ವಿಧ ವಿಧದ ಹಣ್ಣುಗಳು ಸಿಗುತ್ತವೆ, ಒಣಗಿದ ಹಣ್ಣುಗಳು ಸಿಗುತ್ತವೆ, ಡ್ರೈ ಫ್ರೂಟ್ಸ್ ಹೇಳ್ತಾರೆ, ಅದನ್ನು ಇಡಬಹುದು. ತರತರ ಇಡಬಹುದು. ಇದರಿಂದ ಪೂಜಿಸಿದರೆ ನಮಗೆ ಯಶಸ್ಸು ಕೀರ್ತಿಯು ಸಿಗುತ್ತದೆ, ಅದು ತನ್ನಷ್ಟಕ್ಕೆ ಬರುತ್ತದೆ. ಆದ್ದರಿಂದ ಇಂದಿನ ಈ ಪ್ರವಚನ, ದೇವಿಯ ಪ್ರವಚನವನ್ನು ನಾನು ಹೇಳಿದನ್ನು ಇಂದಿನ ಇವತ್ತಿನ ಕಾರ್ಯಕ್ರಮ ಪ್ರವಚನ ಕೇಳಿದವರಿಗೆ ನೋಡಿದವರಿಗೆ ಅವರವರ ಮನೋಕಾಮನೆಗಳನ್ನು ದುರ್ಗಾದೇವಿ ಪೂರ್ಣಗೊಳಿಸಲಿ ಎಂದು ನಾನು ಅತ್ಯಂತ ಭಕ್ತಿ ಪ್ರೇಮದಿಂದ ಪ್ರಾರ್ಥಿಸಿ ದೇವಿಯ ಚರಣಗಳಲ್ಲಿ ಬೇಡುತ್ತೇನೆ. ಎಲ್ಲರಿಗೂ, ಸಮಸ್ತ ಜನಗಳಿಗೂ, ನಮ್ಮ ಭಾರತ ದೇಶಕ್ಕೂ ಒಳ್ಳೆಯದನ್ನು ಮಾಡು ತಾಯಿ ಎಂದು ನಾನು ಹೃದಯಪೂರ್ವಕವಾಗಿ, ಹೃದಯ ತುಂಬಿ ದೇವಿಯ ಚರಣಗಳನ್ನು ಸ್ಪರ್ಶಿಸಿ ಬೇಡಿಕೊಳ್ಳುತ್ತೇನೆ. ಜೈ ಶ್ರೀ ದೇವಿ ಬ್ರಹ್ಮಚಾರಿಣ್ಯೈ ನಮಃ.